ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಬೋರ್ಡ್ ಎಕ್ಸಾಮ್ ನಲ್ಲಿ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಎಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಅಂದ್ರೆ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದರ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಬೇಕಾಗುತ್ತದೆ ಈ ಪ್ರಶ್ನೆಗೆ ಮೂರು ಅಂಕಗಳು ಈ ವಿಡಿಯೋದಲ್ಲಿ ನಾನು ಸದ್ದು ಮಾಡದಿರುವ ಪದ್ಯದ ಒಂದು ಪದ್ಯ ಭಾಗದ ಸಾರಾಂಶವನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಪ್ರಶ್ನೆ ಹೀಗಿದೆ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ತಟ್ಟೆಯಳು ಕರ್ಪೂರ ಮೌನದಲ್ಲಿ ಕರಗು ಹೋಲು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವದೇನು ಈ ಪದ್ಯದ ಸಾರಾಂಶ ಹೀಗಿದೆ ತಟ್ಟೆಯಲ್ಲಿರುವ ಕರ್ಪೂರ ಮೌನವಾಗಿ ಕರಗಿ ಇರುವಷ್ಟು ಸಮಯ ಬೆಳಕನ್ನು ಸುತ್ತಲೂ ನೀಡಿ ಅವಶೇಷಗಳೇ ಇಲ್ಲದೆ ಮರೆಯಾಗುವಂತೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ದೀಪದ ಬೆಳಕು ಕಂಡಕ್ಷಣ ಕತ್ತಲು ಮರೆಯಾಗುವಂತೆ ಶಾಂತಿಯಿಂದ ಸಹನೆಯಿಂದ ಬದುಕಿನ ಕರ್ತವ್ಯವನ್ನು ಮಾಡಿ ಮುಗಿಸಬೇಕು ಸುಮ್ಮನೆ ಕೂಗಾಡಿ ಹಾರಾಡಿದರೆ ಅದರಿಂದ ಏನು ಪ್ರಯೋಜನವಿಲ್ಲ ಮೌನಕ್ಕೆ ಇರುವ ಶಕ್ತಿ ಕತ್ತಲಕ್ಕೆ ಇರಲಾರದು ಮೌನ ಶಾಂತಿಯ ಸಮಾಧಾನದ ಪ್ರತೀಕ ಇದನ್ನು ಪ್ರಕೃತಿಯಲ್ಲಿ ನಾವು ದಿನನಿತ್ಯ ನೋಡುತ್ತಿರುತ್ತೇವೆ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇದೆ ಇದನ್ನು ನೋಡಿ ನಾವು ಕಲಿಯಬೇಕೆಂದು ಕವಿಗಳು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ ಇದು ಈ ಪದ್ಯದ ಸಾರಾಂಶವಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ